ನಮಸ್ಕಾರ ಸ್ನೇಹಿತರೆ ನಾನು ಸತೀಶ್ ನಮ್ಮ ಇವತ್ತಿನ ನಾವು ವೀಡಿಯೋದಲ್ಲಿ ಆಲ್ಗೋದೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ ಅಂತಲೇ ಹೇಳ್ಬೋದು ನೋಡಿ ಯಾವುದೇ ಒಂದು ಸ್ಟ್ರಾಟಜಿ ಯಾವುದೇ ಒಂದು ರೂಲ್ಸ್ ಯಾವುದೇ ಒಂದು ಪ್ರೊಸೀಜರ್ಸ್ ನಾವು ಫಾಲೋ ಮಾಡಿದ್ರು ಕೆಲವೊಂದು ಟೈಮಲ್ಲಿ ಟೆಕ್ನಿಕಲ್ ಗ್ಲಿಚಸ್ ಆಯಿತು ಅಂದರೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತು ನಾವು ಮಾರ್ಕೆಟಲ್ಲಿ ನಮ್ಮ ರೂಲ್ಸ್ ಪ್ರಕಾರ ಏನೊ ಒಂದು ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು ನನ್ನ ಒಂದು ಆಲ್ಗೋ ಟ್ರೇಡಿಂಗ್ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ನನ್ನ ಒಂದು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ನಾವು ಎರಡು ಸ್ಟ್ರೈಕ್ ಪ್ರೈಸ್ಗಳನ್ನ ಬೈ ಮಾಡಿದೆ ಅದಾದಮೇಲೆ ನನ್ನ ಆಲ್ಗೋ ವೆಬ್ಸೈಟ್ಗೆ ಹೋಗಿ ನನ್ನ ಒಂದು ಆ್ಯಕ್ಟಿವೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ಎರಡು ಬರ್ತಿತ್ತು ಆ್ಯಕ್ಟಿವೇಟ್ ಆಗ್ತಿರಲಿಲ್ಲ ಏನೇ ಇರೋ ಅಂತ ನನಗೆ ಟೆಕ್ನಿಕಲ್ ಗ್ಲಿಚ್ ಆಗ್ತಿತ್ತು ಅದಾದಮೇಲೆ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮಾರು ಮಲ್ಟಿಪಲ್ ಥರ ಟೈಮ್ ಟ್ರೈ ಮಾಡು ಸುಮ್ ಸುಮಾರು ಇಶ್ಯೂಸ್ ಸುಮಾರು ಸಲ ಅದೇ ಇಶ್ಯೂಸ್ ಬಂದಮೇಲೆ ಅರ್ಧ ಗಂಟೆ ಬಿಟ್ಟು ಮತ್ತೆ ಆ್ಯಕ್ಟಿವೇಟ್ ಮಾಡೋಣ ಅಂತ ಟ್ರೈ ಮಾಡಿದೆ ಆವಾಗ ನೋಡ್ರೆ ಒಂದು ಲೆಗ್ ಆ್ಯಕ್ಟಿವೇಟ್ ಆಯ್ತು ಇನ್ನೊಂದು ಲೆಗ್ ಆ್ಯಕ್ಟಿವೇಟ್ ಆಗಿಲ್ಲ ಅದಾದ್ಮೇಲೆ ಮತ್ತೆ ಈ ರೀತಿ ಒಂದು ಇಶ್ಯೂಸ್ ಇರಬೇಕಾದ್ರೆ ಆಕ್ಟಿವೇಟ್ ಮಾಡ್ಕೊಂಡು ಮತ್ತೆ ಲಾಸ್ ಮಾಡಿಕೊಂಡು ಇನ್ ಕೇಸ್ ಟೆಕ್ನಿಕಲ್ ಗ್ಲಿಚ್ ಮತ್ತೆ ಕಂಟಿನ್ಯೂ ಆಯ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಒಂದು ಆಲ್ಗೋರ್ ಟ್ರೇಡಿಂಗ್ ಟರ್ಮಿನಲ್ನ ಅಥವಾ ನಮ್ಮ ಒಂದು ಟ್ರೇಡಿಂಗ್ ಟರ್ಮಿನಲ್ನ ಕ್ಲೋಸ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅದರ ಬೇಸಸ್ನಲ್ಲಿ ನೋಡಿದ್ರೆ ನಮ್ಮ ಹೆಡ್ಜಿಂಗಿಂದಲೇ ನಮ್ಗೆ ಒಂದು ಒನ್ ತರ್ಟಿ ಫೈವ್ ರುಪೀಸ್ ಪ್ರಾಫಿಟ್ ಬರ್ತು ಬಂತು ಅಂತ ಯಾವುದೇ ರೀತಿ ಬಿಗ್ ಮೂಮೆಂಟ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ನಮ್ಮ ಎಮ್ ಟಿ ಎಮ್ ಎಲ್ ಬಿಗ್ ಮೂಮೆಂಟ್ ಇಲ್ಲ ಅಂತಲೇ ಹೇಳ್ಬೋದು ಬಟ್ ನಮ್ಮ ಸ್ಟ್ರಾಟಜಿ ಆಕ್ಚುಲಿ ಏನಾದರೂ ಎಕ್ಸಿಕ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಮೋರ್ ಅಲ್ಲಿ ಫ್ಲಾಟ್ ಕ್ಲೋಸ್ ಆಗಿರೋದ್ರಿಂದ ಪ್ರಾಬಬಲಿ ನನ್ನ ಒಂದು ಗೆಸ್ಟ್ ಪ್ರಕಾರ ಎರಡರಿಂದ ಮೂರು ಸಾವಿರ ರೂಪಾಯಿ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಆಯಿತು ಬಟ್ ಅನ್ಫಾರ್ಚುನೇಟ್ ಏನು ಮಾಡೋದು ಿಲ್ಲ ಅಂತಲೇ ಹೇಳ್ಬೋದು ಸೊ ನಮ್ಮ ಇವತ್ತಿನ ಒಂದು ನೋಡಿ ಇಲ್ಲಿ ಪೀಕ್ ಮಾರ್ಜಿನ್ ನೈಂಟಿ ಸವೆನ್ ತೋರಿಸೋದು ನೈಂಟಿ ಸವೆನ್ ತೋರಿಸಿದೆ ಯಾಕಂತ ಹೇಳಿದ್ರೆ ನಮ್ಮ ಒಂದು ಮತ್ತೊಂದು ಲೆಗ್ ಎಕ್ಸಿಕ್ಯೂಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಮತ್ತು ಬೈಯಿಂಗ್ ಸಹ ಸ್ವಲ್ಪ ನಾವು ತರ್ಟಿ ಮಿನಿಟ್ಸ್ ಆದಮೇಲೆ ಅಥವಾ ಅರ್ಧ ಗಂಟೆ ಆದಮೇಲೆ ಆ್ಯಕ್ಟಿವೇಟ್ ಮಾಡಿರೋದ್ರಿಂದ ಈ ಮಾರ್ಜಿನ್ ತೋರಿಸೋದು ಬಿಟ್ಟರೆ ಬಟ್ ಮೂರಲೆ ಮೂರರ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿನ ಒಂದು ಮಾರ್ಜಿನ್ ಇದೆ ಅಂತಲೇ ಹೇಳ್ಬೋದು ಸೊ ನೋಡಿ ಇವತ್ತಿನ ದಿವಸದಿಂದ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ ಏನಿದೆ ಅದಾದ್ರೂ ಸಹ ನೋಡ್ಬೋದು ನಮ್ಮ ಒಂದು ಬ್ರೋಕರೇಜ್ ಅಥವಾ ನಮ್ಮ ಟ್ಯಾಕ್ಸಸ್ ಅಂತಾರೆ ಬ್ರೋಕರೇಜ್ ಅಂತಾರೆ ಗೌರ್ಮೆಂಟ್ ಟ್ಯಾಕ್ಸಸ್ ನೋಡೋದು ಜಸ್ಟ್ ಹನ್ನೆರಡು ರೂಪಾಯಿದೆ ಇದು ಸುಮಾರು ಜನ ಕೇಳುವಂಥ ಒಂದು ಪ್ರಶ್ನೆಗೆ ಒಂದು ಉತ್ತರ ಅಂತ ಹೇಳ್ಬೋದು ಸೊ ಇದೇ ಡೀಟೇಲ್ಸ್ನ ನಮ್ಮ ಒಂದು ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ನೋಡ್ಬೋದು ಇಲ್ಲಿ ಟ್ವೆಂಟಿ ಸೆವೆಂತ್ ಡೇಟ್ ಅಲ್ಲ ಸೊ ಟ್ವೆಂಟಿ ಸೆವೆನ್ ಡೇಟ್ ನೋಡ್ಬೋದು ನಾನು ಕಂಪ್ಲೀಟಾಗಿ ಅಪ್ಡೇಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಒರ್ಟಿ ಫೈವ್ ರುಪೀಸ್ ಈ ಮಂತ್ ದೊಡ್ಡ ಮೂಮೆಂಟ್ ಇಲ್ಲ ಅಂತಲೇ ಹೇಳೋದು ಫಸ್ಟ್ ಫಾರ್ಮೇಷನ್ ಅಂದರೆ ನಾವು ಟ್ರೇಡ್ ಮಾಡಿಲ್ಲ ನೆಕ್ಸ್ಟ್ ಬಂದು ಟ್ರೇಡ್ ಮಾಡಿದ್ರು ಸಹ ನಮ್ಮ ಒಂದು ಪ್ರಾಫಿಟ್ ಏನಷ್ಟು ದೊಡ್ಡ ಪ್ರಾಫಿಟ್ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಮೋರಲ್ಲ ಒಂದು ಫ್ಲಾಟ್ ಮಂತ್ನ ಕ್ಲೋಸ್ ಇದ್ದೀರಾ ಅಂತಲೇ ಹೇಳ್ಬೋದು ನೆನ್ನೆ ನೋಡೋಣ ನಾಳೆ ಒಂದು ಸೆಷನಲ್ಲಿ ಹೆಂಗೆ ಪ್ರಾಫಿಟ್ ಕೊಡುತ್ತೆ ಲಾಸ್ ಕೊಡುತ್ತೆ ಅಂತ ನೋಡಿಕೊಂಡು ಮ್ಯಾಕ್ಸಿಮಮ್ ಲಾಸ್ ಒಂದು ಒಂದುವರೆಂದು ಎರಡು ಸಾವಿರ ರೂಪಾಯಿ ತೊಗೊಂಡು ಮಂತ್ನ ಕ್ಲೋಸ್ ಮಾಡೋಣ ಅಂತ ಡಿಸಿಷನ್ ಮಾಡಿದ್ದೀನಿ ನೋಡೋಣ ಮುಂದಿನ ತಿಂಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ನೋಡೋಣ ಅದಕ್ಕಿಂತ ಮುಂಚೆ ಒಂದು ಒಂದು ಸೆಷನ್ ಇರೋದ್ರಿಂದ ಪ್ರಾವ್ಲಿ ಮತ್ತೆ ಸ್ವಲ್ಪ ವಾಲೆಟಲಿಟಿ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಎಲ್ಲ ಒಂದು ಅಥವಾ ಸೆನ್ಸೆಕ್ಸ್ ಎಲ್ಲ ಟೈಮ್ ಹೈ ಆಗಿದ್ದರೂ ಸಹ ನಮ್ಮ ಪೋರ್ಟ್ಫೋಲಿಯೋ ಒಂದು ಪ್ರಾಫಿಟ್ ಆಗ್ತಿಲ್ಲ ಅನ್ನೋದು ಅದು ಬೇಜಾರು ಅಂತಲೇ ಹೇಳ್ಬೋದು ಬಿಕಾಸ್ ಆಲ್ ಒಂದು ಮೀಟ್ ಲಾರ್ಜ್ ಕ್ಯಾಪ್ ಅಥವಾ ಒಂದು ಬ್ಲೂಚಿಪ್ ಕಂಪ್ನಿಗಳು ಪರ್ಫಾಮೆನ್ಸ್ ಚೆನ್ನಾಗಿ ಮಾಡ್ತಿದ್ದೀವಿ ಅನ್ನೋದು ಬಿಟ್ಟರೆ ಆಲ್ ಒಂದು ಮಾರ್ಕೆಟ್ನ ಬ್ರೆಡ್ ಏನಿದೆ ಅಥವಾ ಬೇರೆ ಸೆಕ್ಟರ್ಗಳ ನೋಡೋ ಅಥವಾ ಬೇರೆ ಇಂಡಸ್ಟ್ರೀಸ್ ಸೆಕ್ಟರ್ಗಳು ನೋಡಿದ್ರೆ ಅಷ್ಟು ರೀತಿಯ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದು ನಮ್ಮ ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಆಲ್ವಟ ಟ್ರೆಡಿಂಗ್ ಇನ್ಫಾರ್ಮೇಷನ್ಸ್ ಅಲ್ಲಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೆ ನಾನು ಸತೀಶ್ ನಮಸ್ಕಾರ